ಬಂಧಿಸಿ ಬಂಧಿಸಿ ಸಿದ್ದರಾಮಯ್ಯ ಬಂಧಿಸಿ 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 ಸಿದ್ದರಾಮಯ್ಯ ಬಂಧಿಸಿ 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 ಸಿದ್ದರಾಮಯ್ಯ ಬಂಧಿಸಿ ಕೂಡಾಗಣದ ಆರೋಪಿ ಸಿದ್ದರಾಮಯ್ಯನಿಗೆ ರಾಜ್ಪಾಲರು ಕೊಟ್ಟಿರುವಂತ ನಿರ್ಧಾರ ಕರೆಕ್ಟ್ ಆಗಿ ಕಾನೂನುಬದ್ಧವಾಗಿ ಇದೆ, ಸಂವಿಧಾನಬದ್ಧವಾಗಿದೆ ಅಂತ ನೀವು ತಿಳ್ಕೊಡ್ತೀರ. ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕಾದ್ರೆ ಅದಕ್ಕೆ ತಪ್ಪು ಬೇಳ್ತಾ ಇದ್ದಾರೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಕಷ್ಟರಹಿತವಾಗಿ ನನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು. ಇವತ್ತು ಎಲ್ಲ ಕ್ಷೇತ್ರ ಏನು ಅಭಿವೃದ್ಧಿ ಹೀನಾಗಿದ್ದಾರೆ, ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಇಡೀ ದೇಶಕ್ಕೆ ಮುಂದೆ ಹೋಗ್ತೀರಾ ಅನ್ಕೊಂಡಿದ್ದಾರೆ. ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ, ಈ ಹೈಕೋರ್ಟ್ ತೀರ್ಪನ್ನ ಅವರು ತಲೆಬೆಚ್ಚಿ ಈ ಕೂಡಲೇ ರಾಜೀನಾಮೆ ಕೊಡಬೇಕಂದ್ಬಿಟ್ಟು ಏನು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನವರು ಕೇವಲ ಒಂದೂವರೆ ಗಂಟೆ ನಮಗೆ ಇವತ್ತು ಆ ಸೂಚನೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಹೋರಾಟ ಜಿಲ್ಲಾ ಕೇಂದ್ರಗಳಂತೆ ಅದೇ ರೀತಿ ನಾವು ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟಗಳು ಇಡೀ ಸಾಮಾನ್ಯ ಎಲ್ಲ ನಾಳೆ ಅಷ್ಟೇ ಅಷ್ಟಿಲ್ಲ ಅಂದ್ರೆ ಉಗ್ರವಾರ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಈ ಕೂಡಲೇ ಸಿದ್ದರಾಮಯ್ಯನವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವ್ರು ರಾಜೀನಾಮೆ ಕೊಡ್ಬೇಕಂದ್ಬಿಟ್ಟು ಹೋರಾಟ ಮಾಡ್ತಿದ್ರೆ ಏನು ಅವರು ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ, ಅದಕ್ಕೆ ಇವತ್ತು ತಲೆ ಬಗ್ಗೆ ಅವ್ರು ರಾಜೀನಾಮೆ ಕೊಡ್ಬೇಕನ್ನೋ ಹೋರಾಟ ಮಾಡ್ತಾರೆ. ಹೋರಾಟ ಬೆಲೆ ಕೊಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ಕೊಂಡಿದ್ರೆ ಮೂಡ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ ಇವತ್ತು ಹೈಕೋರ್ಟ್ ತೀರ್ಮಾನ ಅಂತ ಕೇಳಿದ ಕೂಡಲೇ ಅವರಿಗೆ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ನಂಬಿಕೆ ಇದ್ರೆ, ಸಂವಿಧಾನ ಹಿಡ್ಕೊಂಡಿದ್ರೆ ಅದಕ್ಕೆ ಇವತ್ತೇ ರಾಜೀನಾಮೆ ಕೊಡಬೇಕಾಯ್ತು. ಮೊಂಡಾಟ ಆಡ್ತಾ ಇದ್ದಾರೆ, ಇದು ಧರ್ಮದ ಆಯ್ತು, ಇದು ಏನಕ್ಕೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪರಾಧ. ದಲಿತ ವಿರೋಧಿ, ಸಾಮಾನ್ಯ ಪ್ರಜೆಗಳ ವಿರೋಧಿ, ಎಲ್ಲ ವರ್ಗದ ವಿರೋಧಿ, ಅಭಿವೃದ್ಧಿ ಶೂನ್ಯ. ಇವತ್ತು ಕಾನೂನು ಮತ್ತೆ ಮೂಗುಗಾರಿಕೆ ಇವತ್ತು ಸಂವಿಧಾನ ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಪಕ್ಷದ ನೇತಾರ ಅಮೆರಿಕದ ಹೋಗಿ ರಿಸರ್ವೇಶನ್ ತೆಗಿಬೇಕಂತ, ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ದಲಿತ ವಿರೋಧಿ, ಅಂಬೇಡ್ಕರ್ನ ಚುನಾವಣೆ ಸೋಲಿಸೋದು, ಅಂಬೇಡ್ಕರ್ ಸತ್ತಾಗ ಅವ್ರಿಗೆ 3-6 ಅಡಿ ಜಾಗ ಕೊಡಲಿಲ್ಲ. ಇವತ್ತು 2014ರಿಂದ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಸ್ವೀಕಾರ ಮಾಡಿದಾಗಿನಿಂದ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಬಿಕಾಸ್ ಆಫ್ ಬಾಬಾ ಅಂಬೇಡ್ಕರ್ ಐ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂತ ಮೊದಲೇ ಹೇಳಿದಂಥ ಪ್ರಧಾನಮಂತ್ರಿ. ಹಾಗೆ ಪಂಚತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ ಇವತ್ತು ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ವರ್ಗದಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟು ಮುಖ್ಯ ವಾಹಿನಿಯಲ್ಲಿ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ನೀತಿಗೆಟ್ಟ ಪಕ್ಷ, ಅಭಿವೃದ್ಧಿ ಶೂನ್ಯ, ದಲಿತ ವಿರೋಧಿ. ಈ ಪಕ್ಷವನ್ನು ಇವತ್ತು ರಾಷ್ಟ್ರಪತಿ ಆಡಳಿತ ಮಾಡಬೇಕು, ಈ ಕೂಡಲೇ ಈ ಕಾಂಗ್ರೆಸ್ ಪಕ್ಷವನ್ನು ವಜಾ ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾನೂನು ಕಾನೂನು ಕಾನೂನು.